ನಮಸ್ಕಾರ ವೀಕ್ಷಕರೇ, ಅಗ್ರವಾತಿಗೆ ಸ್ವಾಗತ. ನಾನು ಮೌರ್ಯ. ಈಗ ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಪರಿಸರ ದಿನಾಚರಣೆಯಂದು ಎಲ್ಲೆಡೆ ಮರಗಳ ನೆಡುವುದು ಉತ್ಸಾಹಿ ಯುವಕರಿಂದ. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ನಮಾಜಿತ ಪ್ರಾರ್ಥನೆ ಮಾಡಿದರು ಮುಸ್ಲಿಂ ಬಾಂಧವರು. ಬಾಗಲಕೋಟೆ ಜಿಲ್ಲೆಯ ಅರಬ್ಕವಿ ಬನಾಟಿಯಲ್ಲಿ ಪರಿಸರ ದಿನಾಚರಣೆಯಂದು 600 ಸಸಿಗಳನ್ನು ನೆಡಲಾಯಿತು. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಪಟ್ಟಣದಲ್ಲಿ ಏನು ಪರಿಸರ ದಿನಾಚರಣೆ ಆಚರಣೆ ಮಾಡಲಾಯಿತು. ಇನ್ನು ಯುವಕರು ಬಸ್ ಸ್ಟ್ಯಾಂಡ್ನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆಯಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಬಸ್ ನಿಲ್ದಾಣದಲ್ಲಿ ಹಲವು ರೀತಿಯ ಗಸಗಸೆ, ಬೇವಿನ ಮರ, ಗೋಡಂಬಿ, ಹೊಂಗೆ ಇನ್ನಿತರ ಹಲವಾರು ಗಿಡಗಳನ್ನು ನೆಟ್ಟು ಉತ್ಸಾಹಿ ಯುವಕರು ಸೇರಿಕೊಂಡು ಬೆಳೆಸಿದ್ದಾರೆ. ಇಲ್ಲಿಗೆ ಬರುವ ಅನೇಕ ಜನರು ಅರಳಿ ಮರ ಬಿದ್ದು ಹೋಯಿತು. ಆ ಜಾಗಕ್ಕೆ ಹಲವು ಗಿಡಗಳನ್ನ ತಂದು ಇಲ್ಲಿ ನೆಟ್ಟಿರುವುದು ಈಗ ಸಾರ್ವಜನಿಕ ವಲಯದಲ್ಲಿ ಖುಷಿಯ ಮಾತಾಗಿದೆ. ಏನೋ ಸಾಧನೆ ಮಾತಾಗಬೇಕು, ಸಾಧನೆ ಮಾಡುವುದು ನಿಲ್ಲಿಸಬಾರದು ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಇತ್ತ ಯುವಕರು ಆದಂತಹ ಬಸ್ ಸ್ಟ್ಯಾಂಡ್ ನಾಗರಾಜ್, ಮೋಹನ್ ಕುಮಾರ್, ತೋಂಟದಾರಾಧ್ಯ ರಾಜು, ಬೋರೇಗೌಡರು, ಜಿ ಬಿ ಗೌಡರು, ಪ್ರಕಾಶ್, ಮಧುಸೂದನ್, ಆಟೋ ಸಂಘದವರು ಇನ್ನಿತರು ಸೇರಿ ಗಿಡಗಳನ್ನು ನಡೆಸಿರುವುದು ಈಗ ಸಂತೋಷದ ವಿಷಯವಾಗಿದೆ. ಹಲವು ವರ್ಷಗಳ ಹಿಂದೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ತುಂಬ ಪುರಾತನ ಕಾಲದಿಂದ ಇದ್ದಂಥ ಒಂದು ಅಣ್ಣಿ ಮರ ಬಿದ್ದೋಯ್ತು. ಅದರ ನಂತರ ಎಲ್ಲ ಉತ್ಸಾಹಿ ಹುಡುಗರೆಲ್ಲ ಸೇರಿಕೊಂಡು ಹಲವು ಗಿಡಗಳನ್ನು ನೆಡೆಸಿ ನೆಟ್ಟು ಇವತ್ತು ಒಂದು ಪರಿಸರ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತೇನೆಂದರೆ ವಿಶ್ವ ಪರಿಸರ ದಿನಾಚರಣೆ, ಪರಿಸರ ದಿನಾಚರಣೆ ಎಲ್ಲ ಬಂದುಬಿಟ್ಟು ಗಿಡ ನೆಟ್ಬಿಡ್ತಾರೆ. ನೆಟ್ಬಿಟ್ಟು ಆ ಗಿಡ ಮುಂದಕ್ಕೆ ಬೆಳೀತಾ ಇಲ್ವಾ ಅಂತ ಯಾರೋ ತಲೆ ಕಷ್ಟ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗಿಡದ ಪ್ರೋಗ್ರಾಮ್ ಮಾಡ್ತಾರೆ, 10 ರೂಪಾಯಿ ಖರ್ಚು ಮಾಡಿ ನೀರು ಯಾರು ಬೆಳೆಸಿರಲಿಲ್ಲ. ಇದು ನಮ್ಮ ವ್ಯವಸ್ಥೆ ಆಗಿದೆ. ಗಿಡ ತಗೊಂಡ್ಬಂದು ಬೇವಿನ ಗಿಡ ಹಾಕಿದ್ದೀವಿ, ಇವೆಲ್ಲ ಹಾಕಿ ಕಾಡು ಬಾದಾಮಿ ಗಿಡ ಹಾಕಿದ್ದೀವಿ. ಸುಮಾರು ಮೂರ್ನಾಲ್ಕು ವರ್ಷದಿಂದ ನೀರು ಹಾಕ್ಕೊಂಡು ಇದಕ್ಕೆ ಎಲ್ಲ ಪೋಷಣೆ ಮಾಡ್ತಾ ಇದ್ದಾರೆ. ಎಲ್ಲ ಹುಡುಗರು ಸೇರಿ, ಆಟೋದವರು, ನಾಗರಾಜು, ಕುಮಾರು, ತೋಂಟರಾಜರು, ತಿಮ್ಮೇಗೌಡರು ಎಲ್ಲರೂ ಸೇರಿ ಇದನ್ನ ಇದು ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಗಿಡ ಹಾಕಿದ್ವಿ. ಏನು ಗಿಡ ಎಂತೆಂತ ಗಿಡ ಹಾಕಿದ್ವಿ? ಕಸ ಗಿಡ ಹಾಕಿದ್ದೀವಿ, ಗೋಡಿಂಬೆಗೆ ಕಾಡು ಗೋಡಿಂಬೆ ಗಿಡ ಹಾಕಿದ್ದೀವಿ, ಹಂಗೆ ಗಿಡ ಹಾಕಿದ್ದೀವಿ, ಅಲ್ಲಿ ಬೇವಿನ ಗಿಡನೂ ಹಾಕಿದ್ವಿ. ಪ್ರತಿ ವರ್ಷನೂ ನಾವು ದಂಡಿನ ಶಿಬಿರ. ತಿಮ್ಮೇಗೌಡ, ಕನ್ನಡ ಟಿವಿ, ತುರುವೇಕೆರೆ. ಶಾಪೂರು ತಾಲೂಕಿನ ಸಗರ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಮೂಲಕ ಪವಿತ್ರ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಶಾಪೂರ್ ತಾಲೂಕಿನ ಸಗರ ಗ್ರಾಮದಲ್ಲಿ ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಇತ್ತ ಮುಸ್ಲಿಂ ಬಾಂಧವರು ಜುಮ್ಮಾ ಮಸ್ಜಿದ್ ಹಾಗೂ ಈದ್ಗಾ ಮೈದಾನದಲ್ಲಿ ಸೇರಿಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಚನ್ನಬಸಪ್ಪ, ಕನ್ನಡ ಟಿವಿ, ಶಾಪೂರು. ಉಟ್ಟು ಉಜ್ಜಲ್ಲಿ ಹರ್ಷ ಪ್ಲೇಸ್ ಉಟ್ಟು ಎಲ್ಲ ಪ್ರಮುಖ ಜಿಲ್ಲಾಧಿಕಾರಿಗೆ ಮಾಹಿತಿ ಅಲ್ಲಿ ಅಪ್ಪ ತಾಣ ಕೊಟ್ಟಾಕರೆ ಎಲ್ಲ ಪ್ರಮುಖ ಜಿಲ್ಲಾಧಿಕಾರಿಗೆ ಅಲ್ಲಿ. ಅರಸೀಕೆರೆ ನಗರದ ಜಾಮಿಯಾ ಮಸ್ಜಿದ್ಗೆ ತೆರಳಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಮೂಲಕ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇತ್ತ ನೂರಾರು ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅರಸೀಕೆರೆ ನಗರದ ಜಾಮಿಯಾ ಮಸ್ಜಿದ್ ಮುಂಭಾಗದಲ್ಲಿ ಪೇಟೆ ಬೀದಿ BH ರಸ್ತೆ ಮೂಲಕ ಮೆರವಣಿಗೆ ಸಾಗಿ ಈದ್ಗಾ ಮೈದಾನಕ್ಕೆ ತೆರಳಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡಿದ್ದಾರೆ. ಇತ್ತ ಶಾಸಕ KM ಶಿವಲಿಂಗೇಗೌಡ ಮಾತನಾಡಿ ಸಮಾಜದ ಅಭಿವೃದ್ಧಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಜಾಮಿಯಾ ಮಸ್ಜಿದಿ ಧರ್ಮಗುರುಗಳಾದ ಮೌಲಾನಾ ಜುಲ್ಬಕರ್ ಪ್ರವಚನ ನೀಡಿ KS ಶ್ರೀಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ. ಚಿಂತಾಮಣಿಯಲ್ಲೂ ಕೂಡ ಮುಸ್ಲಿಂ ಬಾಂಧವರಿಂದ ನಮಾಜ್ ಮಾಡುವ ಮೂಲಕ ಪವಿತ್ರ ರಂಜಾನ್ ಹಬ್ಬ ಆಚರಣೆ ಮಾಡಲಾಯಿತು. ಇತ್ತ ಈದ್ಗಾ ಮೈದಾನಕ್ಕೆ ತೆರಳಿ ಪ್ರಾರ್ಥನೆ ಮಾಡುವ ಮೂಲಕ ನಮಾಜ್ ಅನ್ನು ಮಾಡಿದ್ದಾರೆ. ರಂಜಾನ್ ಹಬ್ಬ ಅಂದ್ರೇನೆ ಅಷ್ಟೇನೆ, ಎಲ್ಲೆಡೆ ಸಂತಸ ಸಂಭ್ರಮ ಆಚರಣೆ, ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಪ್ರಾರ್ಥನೆ ಸಲ್ಲಿಕೆಯಲ್ಲಿ ತೊಡಗಿರುವ ಒಂದು ಕಡೆ ಮುಸ್ಲಿಂ ಬಾಂಧವರು ತಿಂಗಳಿಂದ ಉಪವಾಸವಿದ್ದು ಮುಸ್ಲಿಂ ಬಾಂಧವರು ಉಪವಾಸವನ್ನು ಅಂತ್ಯಗೊಳಿಸಿ ಹರಕೆ ತೀರಿಸಿದ ಹಬ್ಬ ಇದಾಗಿದೆ. ಇನ್ನು ಚಿಂತಾಮಣಿಯಲ್ಲೂ ಕೂಡ ರಂಜಾನ್ ಹಬ್ಬ ಬಹಳ ಅದ್ದೂರಿಯಾಗಿ ನಡೆಯಿತು. ಇತ್ತು 15,000 ಹೆಚ್ಚು ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದು ಕಂಡುಬಂದಿತ್ತು.
ಆರ್ ದಿನೇಶ್, ಕನ್ನಡ ಟಿವಿ ಚಿಂತಾಮಣಿ. ಅಡಿಕೆ ತೀರ್ಥ ಫ್ರೀಗ ಉಂಟು, ಏನಾದ್ರೆ ಸ್ಟೇಟ್ ಜಾಸ್ತಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಇಲಾಖೆಗಳ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ತಾಲೂಕಿನ ರಬಕವಿ ಸರ್ವೆ ನಂಬರ್ 64ರಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಗರಸಭೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇನ್ನು ದಿನಾಚರಣೆಯ ಅಂಗವಾಗಿ 600 ಸಸಿಗಳನ್ನು ನೆಟ್ಟು ಇಲ್ಲಿಯ ಜನಗಳಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಪ್ರತಿಯೊಬ್ಬರೂ ಗಿಡವನ್ನು ಬೆಳೆಸಬೇಕು, ಕೆಲಸವನ್ನು ಮಾಡಬೇಕು, ಹಾಳಾಗಿ ಹೋದ ಗಿಡಗಳನ್ನು ಸ್ಮರಿಸಬೇಕು, ಹಾಳಾಗಿ ಹೋಗದಂತೆ ನಾವು ದಿನನಿತ್ಯ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಚ್ ಶ್ವೇತಾ ಮತ್ತು ಶ್ರೀಮತಿ ರೂಪಾ ಗೋಣಿ ಮತ್ತು ಅರಣ್ಯ ಅಧಿಕಾರಿಗಳಾದ ಮಲ್ಲು ನಾವಿ, ಎಸ್ ಡಿ ಬಬಲಾದಿ, ಅಕ್ಷತಾ ಜಂಬಗಿ, ಸಂತೋಷ ರಾಠೋಡ, ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಚಾರ್ಯರಾದ ದೊಡ್ಡಮನಿ ತೇರದಾಳ, ಪುರಸಭೆ ಮುಖ್ಯಾಧಿಕಾರಿ ಮಹಾವೀರ್ ಜೋರೆನ್ನವರ್ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಮಾಳುಬ ದುರ್ಗಣ್ಣವರ್, ಕನ್ನಡ ಟಿವಿ, ರಬಕವಿ ಬನಹಟ್ಟಿ. ಇನ್ನು ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಗೋರಕ್ಷಕ ಶಿವ ಉಪ್ಪಾರ್ ಕೊಲೆಯನ್ನು ಖಂಡಿಸಿ ಏನು ಪ್ರತಿಭಟನೆ ಮಾಡಲಾಯಿತು. ಇನ್ನು ಉಪ್ಪಾರ ಸಮಾಜದ ಮುಖಂಡರು ಹಾಗೂ ಅನೇಕ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಸಿಂದಗಿ ತಾಲೂಕು ಭಗೀರಥ ಉಪ್ಪಾರ ಸಮಾಜ ಸೇವಾ ಸಂಘದಿಂದ ವಿವಿಧ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಗೋಮಾತೆಯ ರಕ್ಷಕ ಉಪ್ಪಾರ ಸಮಾಜದ ಯುವ ಮುಖಂಡ ಕಣ್ಮಣಿ ಶಿವ ಉಪ್ಪಾರ್ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಶ್ರೀರಾಮ ಸೇನೆ, ರಾಕೇಶ ಮಠ ಮುಖಂಡ ನಿಂಗರಾಜ ಬಗಲಿ ಮಾತನಾಡಿ, ದೇಶದಲ್ಲಿ ನಾವು ಪೂಜಿಸುವ ಗೋವುಗಳನ್ನು ಕಳ್ಳ ಸಾಗಣೆ ಮಾಡುತ್ತಿದ್ದ ಕೃತ್ಯವನ್ನು ಬಯಲಿಗೆಳೆದಿದ್ದ ಯುವಕ ಈಗ ಸಾವನ್ನಪ್ಪಿದ್ದಾನೆ, ಅದು ಕೊಲೆಯಾಗಿದೆ ಎಂದು ಆರೋಪ ಮಾಡಿ ಈಗ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಂತರ ಶಿವ ಉಪ್ಪಾರ್ ಕುಟುಂಬಕ್ಕೆ ನಿಧಿ ಸಂಗ್ರಹಿಸಿ ಶಿವ ಉಪ್ಪಾರ್ ಕುಟುಂಬಕ್ಕೆ ತಲುಪಿಸುವಂತೆ ಉಪ ತಹಸೀಲ್ದಾರ್ ಸುರೇಶ್ ಮ್ಯಾಗೇರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅಂಬರೀಷ್ ಸುಣಗರ, ಕನ್ನಡ ಟಿವಿ, ಸಿಂದಗಿ. ಅವುಗಳು ಕಾನೂನು ಬಾಹಿರವಾಗಿ ವಹಿತಿರ್ತಾರ, ಅಂತವುಗಳನ್ನ ಹಿಡಿಬೇಕು ಅಂತ ಹೇಳಿ ಹೋಗಿ ಈ ಕರ್ಮಕ್ಕೋಸ್ಕರ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಗ್ರಾಮ ಸೇರಿದಂತೆ ಅನೇಕ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಡುವ ಮೂಲಕ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಉಪಸ್ಥಿತಿ ಇದ್ದರು. ವಿಶ್ವ ಪರಿಸರ ದಿನಾಚರಣೆಯಂದು ಬಾಡಗಂಡಿ ಹಾಗೂ ರೊಳ್ಳಿ ಗ್ರಾಮದ ಯುವಕ ಸಂಘದ ಸಂಯುಕ್ತಾಶ್ರಯದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ರೊಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಅನೇಕರು ಕೂಡ ಉಪಸ್ಥಿತಿದ್ದರು. ಇನ್ನು ಸೆಲ್ಫಿಗಾಗಿ ಒಂದು ಗಿಡ ಅಭಿಯಾನ ಯೋಜನೆಯಡಿ ಇನ್ನು ಸಾಕಷ್ಟು ಸಸಿಗಳನ್ನ ನಾವು ನೆಡಬೇಕು ಎಂದು ಇಲ್ಲಿಯ ಜನ ಹೇಳಿದರು. ಶಿವಾನಂದ ಚಿಲ್ವಾದಿ, ಕನ್ನಡ ಟಿವಿ, ಬೀಳಗಿ. ಬೀರುವ ಬೇಸಿಗೆಯಿಂದ ಬೇಸತ್ತ ರೈತರಿಗೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ವರುಣ ತನ್ನ ಆರ್ಭಟವನ್ನು ತೋರಿಸಿದ್ದಾನೆ. ಇನ್ನು ರಾತ್ರಿಯಿಡೀ ಸುರಿದ ಮಳೆಗೆ ರೈತರು ಈಗ ಮಂದಹಾಸ ಮೂಡಿದ್ದಾರೆ. ಇಷ್ಟು ದಿನ ಬೇಸಿಗೆಯಿಂದ ತತ್ತರಿಸಿದ ಬಾಗಲಕೋಟೆ ಜಿಲ್ಲೆಯ ಜನಕ್ಕೆ ನಿನ್ನೆ ವರುಣ ಧಗ ಧಗ ಎಂದೇ ಧರೆಗೆ ಉಳಿದಿದ್ದಾನೆ. ಇತ್ತ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಇನ್ನು ರಾತ್ರಿ 3 ಗಂಟೆಗೆ ಶುರುವಾದ ಮಳೆ, ಗುಡುಗು ಸಹಿತ ಭಾರೀ ಬಿರುಗಾಳಿ ಮಳೆ ಬೀಳಗಿ ತಾಲೂಕಿನ ಹಳೆ ಕೊರ್ತಿ ಗ್ರಾಮದ ಸರ್ಕಾರಿ ಶಾಲೆಯ ಕೊರ್ತಿ ಶೆಡ್ಗಳು, ಶಾಲೆಯ ಮೇಲ್ಛಾವಣಿಗಳು ಮತ್ತು ಬಿಸಿ ಊಟ ತಯಾರಿಸುವ ಅಡುಗೆ ಕೋಣೆಯ ಸುತ್ತಲೂ ಹಾಕಿರುವ ತಗಡುಗಳು ಕೂಡ ರಭಸಕ್ಕೆ ಕಿತ್ತು ಹೋಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿ ಬಿ ಡಿ ಗಿಡಗಂಟಿಯವರು ಮಾತನಾಡಿದ್ದಾರೆ. ಇನ್ನು ಈ ಕುರಿತು ತಹಸೀಲ್ದಾರ್ಗೆ ಮನವಿ ಮಾಡುತ್ತೇನೆ, ಇಲ್ಲಿ ಆಗಿರುವ ನಷ್ಟ ತುಂಬಿಕೊಡುತ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಶಿವ ಚಲಬಾದಿ, ಕನ್ನಡ ಟಿವಿ, ಬೀಳಗಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ವಿಕಲಚೇತನರ ಅನೇಕ ಮನವಿಗಳನ್ನು ಈಗ ತಹಸೀಲ್ದಾರ್ ಮೂಲಕ ಇಒ ಅವರಿಗೆ ಮನವಿ ಮಾಡಲಾಯಿತು. ಇನ್ನು ಸ್ಥಳೀಯ ಇಒ ಅವರಿಗೆ ಮನವಿ ಮಾಡಿ ನಮಗೆ ಬೇಕಾಗಿರುವ ಸವಲತ್ತುಗಳನ್ನು ಕೊಡಬೇಕು, ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ.
ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವಿಕಲಚೇತನರಿಗೆ ಜಾಬ್ ಕಾರ್ಡ್ ಹಾಗೂ ಸರ್ಕಾರ ನಿಯಮದಂತೆ ವಿಕಲಚೇತನರಿಗೆ ಶೇಕಡ 5% ಅನುದಾನ ಬಳಕೆ ಮಾಡಲು ಮನವಿ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ವಿಕಲಚೇತನರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಚೀಟಿ ನೀಡಿ 100 ದಿನಗಳ ಕಾಲ ಉದ್ಯೋಗ ನೀಡಬೇಕು. ಇತ್ತ 2016 ಕಾಯ್ದೆಯಂತೆ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಶೇಕಡ 5% ಅನುದಾನವನ್ನು ವಿಕಲಚೇತನರಿಗಾಗಿ ಸೀಮಿತ ಮಾಡಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸೂರು. ಇನ್ನು ಎಸ್ಟಿ ಮೀಸಲಾತಿಗಾಗಿ ಅನೇಕರು ಕೂಡ ಈಗ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಸ್ಕಿ ತಾಲೂಕಿನಲ್ಲೂ ಕೂಡ ವಾಲ್ಮೀಕಿ ಸಮಾಜದ ಮುಖಂಡರಿಂದ ಪ್ರತಿಭಟನೆ ಮಾಡಲಾಯಿತು. ಇನ್ನು 7.5% ನಮಗೆ ಮೀಸಲಾತಿಯನ್ನ ಕೊಡಬೇಕು, ಕೆಲವರು ಕೇವಲ ಜಾತಿ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ನಮ್ಮ ಸಮಾಜವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಾಲ್ಮೀಕಿ ಸಮುದಾಯದ ಜನರಿಗೆ ಸರ್ಕಾರಿ ಯೋಜನೆಗಳಲ್ಲಿ 7% ನಮಗೆ ಮೀಸಲಾತಿ ನೀಡಬೇಕೆಂದು ಆಗ್ರಹ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ವಾಲ್ಮೀಕಿ ಯುವ ಸಂಘಟನೆ ನೇತೃತ್ವದಲ್ಲಿ ಪರಿಶಿಷ್ಟ ವರ್ಗದವರಿಗೆ ನೀಡಿರುವ ಮೀಸಲಾತಿ ಪ್ರಮಾಣವನ್ನು 3% ಇದ್ದು ಇದು 7% ಆಗಬೇಕು ಎಂದು ಈಗ ಆಗ್ರಹ ಮಾಡಿದ್ದಾರೆ. ಇನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ವಾಲ್ಮೀಕಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಸ್ಕಿ ಕ್ಷೇತ್ರದ ಶಾಸಕ ಮಾತನಾಡಿ, ನಮಗೆ ನ್ಯಾಯಬದ್ಧ ಹಕ್ಕು ದೊರಕುವ ಮೀಸಲಾತಿ ಕೊಡದೇ ಇರುವುದರಿಂದ ಹೋರಾಟ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಸಿದ್ದಯ್ಯ ಹೆಸರೂರು, ಕನ್ನಡ ಟಿವಿ, ಮಸ್ಕಿ. ಹಿರಿಯೂರಿನಲ್ಲಿ ಮುಸ್ಲಿಂ ಬಾಂಧವರಿಂದ ಪವಿತ್ರವಾದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಿತ್ತು. ಇನ್ನು 100 ಮುಸ್ಲಿಂ ಸಮುದಾಯದ ಜನರು ಹೋಗಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಾಹನಿಗೆ ನಮಿಸಿದ್ದಾರೆ. ಪವಿತ್ರವಾದ ರಂಜಾನ್ ಹಬ್ಬವನ್ನು ಹಿರಿಯೂರಿನಲ್ಲೂ ಕೂಡ ಆಚರಣೆ ಮಾಡಲಾಯಿತು. ಇಂಥ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆದಿವಾಲ ಗ್ರಾಮದ ಮುಸ್ಲಿಂ ಬಾಂಧವರು ಆಚರಣೆ ಮಾಡಿದ್ದಾರೆ. ಇನ್ನು ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಶಾಂತ್ ಎ ಬಬ್ಬೂರು, ಕನ್ನಡ ಟಿವಿ, ಹಿರಿಯೂರು. ಚಿತ್ರದುರ್ಗ ಜಿಲ್ಲೆಯ ವಿಮುಕ್ತಿ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಇನ್ನು ಶಾಸಕರು ಕೂಡ ಅಲ್ಲಿ ಆಗಮಿಸಿ ವಿಶ್ವ ಪರಿಸರ ದಿನದ ಬಗ್ಗೆ ಹೇಳಿದ್ದಾರೆ. ಚಿತ್ರದುರ್ಗ ವಿಮುಕ್ತಿ ವಿದ್ಯಾಸಂಸ್ಥೆ ತಮ್ಮ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮತ್ತು ತಾಲೂಕು ಪಂಚಾಯತ್ ಇಒ ಕೃಷ್ಣ ನಾಯಕ್ ಜಂಟಿಯಾಗಿ ಚಾಲನೆ ನೀಡಿದ್ದಾರೆ. ಧಮ್ಮ ಕೇಂದ್ರದ ಆರ್ ವಿಶ್ವಸಾಗರ್, ಶ್ರೀಮತಿ ಅನ್ನಪೂರ್ಣ ವಿಶ್ವಸಾಗರ್, ಅರಣ್ಯ ವಿಶ್ವಸಾಗರ್ ಹಾಗೂ ಕುಮಾರ ಗುರುರಾಜ, ಹೊಳಿಯಪ್ಪ, ದೀಪಕ್ ಮತ್ತು ನರೇನಹಳ್ಳಿ ಅರುಣ್ ಕುಮಾರ್ ಹಾಜರಿದ್ದರು. ಪ್ರಶಾಂತ್ ಎ ಬಬ್ಬೂರ್, ಕನ್ನಡ ಟಿವಿ, ಹಿರಿಯೂರು. ಹಿರಿಯೂರಿನಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮೀಸಲಾತಿಯ ಪರವಾಗಿ ನಮ್ಮ ನಡೆ ಇರುತ್ತದೆ. ಇನ್ನು ನಮ್ಮ ಸಮಾಜದ ಬಂಧುಗಳಿಗೆ ಮೀಸಲಾತಿಯನ್ನು ನೀಡಬೇಕು, ಒಂದು ವೇಳೆ ಮೀಸಲಾತಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ವಾಲ್ಮೀಕಿ ಮಹಾಸಭಾದ ಕಾರ್ಯಕರ್ತರು ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಹಿರಿಯೂರು ಘಟಕದಿಂದ ರಾಜ್ಯ ಸರ್ಕಾರಕ್ಕೆ 7.5% ST ಮೀಸಲಾತಿ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲಾ ನಾಯಕರ ಸಮಾಜದ ವತಿಯಿಂದ ಈ ಪ್ರತಿಭಟನೆಯಲ್ಲಿ ಅನೇಕರು ಕೂಡ ಪಾಲ್ಗೊಂಡಿದ್ದರು. 7.5% ಹೆಚ್ಚಿಸಬೇಕು, ಮೀಸಲಾತಿಯಲ್ಲಿ ಯಾವುದೇ ಅನ್ಯಾಯವಾಗಬಾರದು, ಒಂದು ವೇಳೆ ಅನ್ಯಾಯವಾಗಿದ್ದರೆ ಅದಕ್ಕೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಕಾರ್ಯಕರ್ತರು ಆಗ್ರಹ ಮಾಡಿದ್ದಾರೆ. ಪ್ರಶಾಂತ್ ಎ ಬಬ್ಬೂರ್, ಕನ್ನಡ ಟಿವಿ, ಹಿರಿಯೂರು. ಸರ್ಕಾರ ಬಡವರ ಆರೋಗ್ಯ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ರೂಪಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ಕೊಟ್ಟು 1,000,000,000,000 ಹಣವನ್ನು ವೆಚ್ಚ ಮಾಡ್ತಾರೆ. ಆದರೆ ಇಲ್ಲೊಂದು ಗ್ರಾಮ ಒಂದು ರೋಗಕ್ಕೆ ಬಲಿಯಾಗಿ ಗ್ರಾಮದಲ್ಲಿ 3 ಈಗ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಆರೋಗ್ಯ ಇಲಾಖೆ ಎಂದು ಈ ಗ್ರಾಮದ ಜನರು ಹೇಳ್ತಾರೆ. ಅದು ಯಾವ ಗ್ರಾಮ, ಎಲ್ಲಿ ಈ ಕಥೆ ನಡೆದಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ಗ್ರಾಮದಲ್ಲಿ ಕೇವಲ 2 ಅವಧಿಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಅದರಲ್ಲೂ 2 ಪುಟಾಣಿಗಳು ತಮ್ಮದಲ್ಲದ ತಪ್ಪಿಗೆ ಸಾವನ್ನಪ್ಪಿರುವುದು ಇದು ವಿಪರ್ಯಾಸವೇ ಸರಿ? ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೀಳೆಗಾಂವ್ ಗ್ರಾಮದಲ್ಲಿ 3 ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಂಡ ಪಂಚಾಯತ ಸಿಬ್ಬಂದಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುತ್ತಿದ್ದಾರೆ.
ಸಾವನ್ನಪ್ಪಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಸಾವುಗಳು ಸಂಭವಿಸ್ತಾ ಇರೋದು ಮಾರಕ ಕಾಯಿಲೆ ಡೆಂಗ್ಯೂನಿಂದ ಅನ್ನೋದನ್ನ ಗ್ರಾಮದ ಜನ ಹೇಳ್ತಾ ಇದ್ರು. ಅಧಿಕಾರಿಗಳು ಮತ್ತು ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳು ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಸುದ್ದಿ ಒಬ್ಬರಿಗೊಬ್ಬರಿಗೆ ಹಬ್ಬುತ್ತಿದ್ದಂತೆ ಎಚ್ಚೆತ್ತುಕೊಂಡ ತಾಲೂಕಾ ವೈದ್ಯ ಅಧಿಕಾರಿಗಳು ಕಾಟಾಚಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಇದು ಡೆಂಗು ಎಂದು ಭಯಭೀತರಾಗಿದ್ದಾರೆ. ಈಗಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ಸಮಸ್ಯೆಗೆ ಪರಿಹಾರ ಹುಡುಕದಿದ್ದರೆ ಮುಂದಿನ ದಿನಗಳಲ್ಲಿ ಅದೆಷ್ಟು ಸಾವು ಸಂಭವಿಸುತ್ತದೆ ಎಂಬುದು ವಿಪರ್ಯಾಸವೇ ಸರಿ. ಇನ್ನು ತಾಲೂಕಾ ವೈದ್ಯಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಇರುವ ಸಮಸ್ಯೆಗೆ ಪರಿಹಾರ ಹುಡುಕಲು ಈಗ ಮುಂದಾಗಿದ್ದಾರೆ. ಸಸ್ಪೆಕ್ಟ್ ಹಿಡಿದವರು ಈಗ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅಲ್ಲೇ ಡೆತ್ ಆಗಿದ್ದೇವೆ. ಬಟ್ ಅದರ ಪ್ರಕಾರ ನಾವೀಗೇನು ಪ್ರಿವೆಂಟಿವ್ ಮೆಜರ್ಸ್ ಏನು ತಗೋಬೇಕಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೈತಿ. ಮುಂಚೆನೂ ನಾವು ಪಂಚಾಯತಿಗೆ ಹೋಗಿ ಹೇಳಿದ್ದಿದ್ದೇವೆ, ಫಾಗಿಂಗ್ ಮಾಡಿಸೋದು ಆಗಲಿ ಲಾರ ಸರ್ವೆ ಆಗಲಿ ಕಂಟಿನ್ಯೂಸ್ ನಮ್ಮಲ್ಲಿ ನಡೆದೇ ಇತ್ತು. ಬಟ್ ಈಗ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಈಗ ಅದರ ಸಲುವಾಗಿ ನಾವು ಈಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಿಬ್ಬಂದಿನೂ ಡೆಪಿಟ್ ಮಾಡಿದ್ದೀವಿ. ಇಲ್ಲ ಸರ್, ನನ್ನ ಮಗಳಿಗೆ ರವಿವಾರ ಸ್ವಲ್ಪ ಜ್ವರ ಬಂದರು, ಇಲ್ಲಿ ರುದ್ರಗೌಡರಲ್ಲಿ ಸ್ವಲ್ಪ ತೋರಿಸ್ತೇವೆ. ಒಂದು ಸರ ಅಲ್ಲಿಂದ ನಾ ಆಕೆಯನ್ನು ಖಾಯಂ ಜತ್ಕ್ ಹೋಗಿದ್ದೆ ಜತ್ ತಾಲೂಕು, ಅದ್ರ ಆಗದ ಡಾಕ್ಟರ್ ಅದಾರೆ ಅಲ್ಲಿಗೆ ತೋರಿಸ್ರೆ ಡೆಂಗೂ ತೋರಿಸಿದ್ರು. ಅವ್ರು ಅವ್ರು ಟ್ರೀಟ್ಮೆಂಟ್ ಕೊಡಲಾದ್ರೆ ಸರ್, ಟ್ರೀಟ್ಮೆಂಟ್ ಕೊಡಲ ಅದರ ನನ್ನ ಮಗಳು ಎಕ್ಸ್ಪೈರ್ ಆಗಿದೆ ಸರ್. ಐದು ಸರ್ ರಿಪೋರ್ಟ್ ಆಯ್ತು ಸರ್. ಆಗಿ ಸರ್ 4 ಜುಲೈ ಅಂದ್ರೆ 8ನೇ ವರ್ಷ ಚಾಲು ಆದ್ರೆ, ಜುಲೈಗೆ 9 ವರ್ಷ ಚಾಲು ಆದ್ರೆ, ಅದನ್ನ ಸ್ಕೂಲಿಗೆ ಹೋದಳು ರೀ. ಅದನ್ನೇ ಸರ್ ನನ್ನ ಮಗಳು ಫಸ್ಟ್ ರ್ಯಾಂಕ್ ರೀ. ಅದು ನೋಡ್ರಿ ಸರ್, ನಾನು ಹೊಟ್ಟೆ ಊರಲೇ ಇಲ್ಲ ಸರ್. ನನ್ನ ಮಗಳಿಗೆ ಬಂದದ್ದು ನಾ ಮತ್ತೊಮ್ಮೆ ಮಗಳಿಗೆ ಬರಬಾರ್ದು ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್. ಸರ್ ನಿನ್ನೆ ಅವ್ರನ್ನ ಚಾಲೆಂಜ್ ಮಾಡಿ ಸರ್, ತರ್ತದ್ದು ಮುಗಿದ್ಮಿ ಬೇಕಾಗಿ ಸರ್ ನೋಡ್ರಿ. ನನಗೆ ನೀವಿಲ್ಲದ ಒಂದು ಏನು ಸುಳ್ಳು ಹೇಳಬೇಡ್ರಿ, ಸುಳ್ಳು ಹೇಳ್ರೆ ನಾನು ನಿಮ್ಗೆ ಬಿಡಂಗಿಲ್ಲ ನಾನು. ಹೌದು ಮತ್ತು ಸರ್ ಅಡ್ವಾನ್ಸ್ ಒಂದು ಒಬ್ಬರಿಗೆ ಬಂದರು, ಕ್ರಿಕೆಟ್ ಆದರೂ ಡೆಂಗೂ ಇಲ್ಲ ಹಂಗೆ ಅಂದ್ರೆ. ಶಶಿಕಾಂತ್, ಕನ್ನಡ ಟಿವಿ ಅಥಣಿ. ಅಥಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೊಡಬೇಕಾದ ಔಷಧಿ ಬೀದಿ ಪಾಲಾಗ್ತಾ ಇದೆ. ಇದಕ್ಕೆ ಕಾರಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಂದು ಇಲ್ಲಿಯ ಜನ ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ನೋಡಲು ಹೋದ ಮಾಧ್ಯಮದವರಿಗೂ ಕೂಡ ಅಧಿಕಾರಿಗಳು ಗುರ್ರಂತಾರೆ. ಆಸ್ಪತ್ರೆಯಲ್ಲಿ ನಡೆಯುವ ಅವ್ಯವಹಾರವನ್ನು ತೋರಿಸುವುದೇ ತಪ್ಪ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರದ್ದಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನರ ಆರೋಗ್ಯದ ಸುರಕ್ಷತೆಗಾಗಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಖರ್ಚು ಮಾಡಿ ಬಡವರಿಗೆ ಉಚಿತವಾಗಿ ಔಷಧಿ ನೀಡಬೇಕೆಂದು ಯೋಜನೆಗಳನ್ನು ರೂಪಿಸುತ್ತದೆ. ಹೀಗಾಗಿ ಉಪಯೋಗಕ್ಕೆ ಬಾರದೆ ಬಿದ್ದಿರುವ ಸಿರಂಜು, ವಿಟಾಮಿನ್, ಐರನ್ ಟ್ಯಾಬ್ಲೆಟ್, ಸಿರಪ್ ಬಾಟಲ್ಗಳು ಇಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಹೌದು ವೀಕ್ಷಕರ, ಇದು ಕಂಡು ಬಂದಿದ್ದು ಅಥಣಿಯ ಸರ್ಕಾರಿ ಆಸ್ಪತ್ರೆಯಲ್ಲೇ. ಇನ್ನು ಇದರ ಬಗ್ಗೆ ಮಾಧ್ಯಮದವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂತೆ ಕೇಳಿದ್ರೆ ವೈದ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆಗೆ ನಡೆಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಜನ ಮರಳೋ ಜಾತ್ರೆ ಮರಳೋ ಅನ್ನುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ದು ಬಡ ರೋಗಿಗಳನ್ನು ಯಾಮಾರಿಸಿ ಅವರಿಗೆ ಉಚಿತ ವಿತರಣೆಯಾಗಬೇಕಿದ್ದ ಔಷಧಿಗೆ ಈಗ ಕಂಟಕ ಎದುರಾಗಿದೆ. ಇದನ್ನು ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ಇಂಥ ಸಮಸ್ಯೆಗೆ ಪರಿಹಾರ ಹುಡುಕದೇ ಹೋದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಸರ್, 2003 ಹಿಡಿದ ಇದೇನೋ ನಮ್ಮದು ಹಾಸ್ಪಿಟಲ್ ದೇವಸ್ಥಾನ ಇದರದ್ದು ಸರ್ಕಾರಿ ದವಾಖಾನೆ ಐತಿರಲ್ಲ, ಬಂದ ಪೊಸಿಷನ್ದಾಗ ಐತೆ ರೀ. ಆದರೆ ಇಲ್ಲಿ ಎಲ್ಲಿ ಹೆಂಗೆ ಔಷಧಿ ಹೆಂಗೆ ಬಂದೈತಿ ಅನ್ನೋ ಗೊತ್ತಿಲ್ಲ. ಆದರೆ ಇಲ್ಲೆಲ್ಲ ಬಂದದ್ದು ವೇಸ್ಟ್ ಎಲ್ಲ ಕ್ಲಾಸ್ ಔಷಧಿ ಎಲ್ಲ ವೇಸ್ಟ್ ಆಗೈತೆ ರೀ. ಅವರು ಹೇಳಿಕೆ ಏನೈತೆ ಅದನ್ನು ತೊಗೋತೀವಿ ನಾವು, ತೊಗೊಂಡ್ಬಿಟ್ಟು ಅದನ್ನು ಎಲ್ಲದಕ್ಕೆಲ್ಲ ಶಿಫಾರಸು ಮಾಡಿ. ಸ್ವಲ್ಪ ಮೆಡಿಸಿನ್ ಅಲ್ಲಿ ಸಿರಿಂಜ ಮತ್ತು ಒಂದು ಸ್ವಲ್ಪ ಟಾನಿಕ್ ಬಾಟ್ಲಿ ಎಲ್ಲ ಸ್ವಲ್ಪ ಇದ್ದಿದ್ದಾರೆ ಅಲ್ಲಿ, ಅವನ್ನ ಹಂಗೆ ಬಿಟ್ಟುಬಿಟ್ಟಿದ್ರೆ ಅಲ್ಲೇ. ಇಲ್ಲ ಅಂದ್ರೆ ಈಗ ನಮಗೆ ಬಂದಿದ್ರು ಇದ್ರ ಪ್ರಕಾರ ಮುಂಚೆನೆ ಏನೇಮ್ಗಳು ಇದ್ದಾಗ ಬಂದಿತ್ತು, ಅದೇ ಈ ಹೊಸದಾಗಿ ಏನೇನು ಇದ್ದಾಗ ಬಂದಿತ್ತು ಅದನ್ನು ನಾವು ಅದನ್ನು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಈಗ. ಶಶಿಕಾಂತ್, ಕನ್ನಡ ಟಿವಿ ಅಥಣಿ. ಇನ್ನು ಉತ್ತರ ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಮುಸ್ಲಿಂ ಸಮುದಾಯದವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಸಾಮೂಹಿಕವಾಗಿ ಈದ್ಗಾ ಮೈದಾನಕ್ಕೆ ತೆರಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಅನೇಕ ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬದ ಸಂಭ್ರಮ ಸಡಗರ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ರಾಜು ಬುಕ್ಕಿಟಕಾರ, ಕನ್ನಡ ಟಿವಿ, ಕೋಲಾರ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ PU ಫಲಿತಾಂಶ ಬಂದ ನಂತರ ಮಕ್ಕಳು ನಾವು ಪದವಿ ಕಾಲೇಜಿಗೆ ಎಲ್ಲಿ ಹೋಗಬೇಕೆಂಬ ಪ್ರಶ್ನೆ ಕಾಡಿತ್ತು. ಆದರೆ ಸರ್ಕಾರ ಅವರ
ಪ್ರಶ್ನೆಗೆ ಉತ್ತರ ಕೊಟ್ಟಿದೆ. ಗುಳೇದ ಗುಡ್ಡ ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜು ಈಗ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಹುಮ್ಮಸ್ಸಿನಿಂದ ತಮ್ಮ ದಾಖಲಾತಿಯನ್ನು ಪಡೆಯುತ್ತಿದ್ದಾರೆ. ಗುಳೇದಗುಡ್ಡ ನಗರದಲ್ಲಿ ಹೊಸ ಪ್ರಥಮ ಸರ್ಕಾರಿ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನೂತನವಾಗಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದರು. ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಳೇದಗುಡ್ಡ ಈ ಬಾರಿ BA ಹಾಗೂ BCOM ಪ್ರಥಮ ವರ್ಷದ ಪ್ರವೇಶವನ್ನ ಮಾಡಿದ್ದಾರೆ. ಇನ್ನು ಬಾಲಕರ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇತ್ತ ಕಾಲೇಜಿನ ಪ್ರಾಚಾರ್ಯರು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದ್ದಾರೆ. ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಲೇಜು ಪ್ರಾಂಶುಪಾಲರು ಮತ್ತು ಪುರಸಭೆ ಸದಸ್ಯರು ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಕಾಲೇಜು ಶಿಕ್ಷಣ ಇಲಾಖೆ ಇಲ್ಲಿ ತಾತ್ಕಾಲಿಕವಾಗಿ ಪ್ರವೇಶಗಳನ್ನು ನೀಡಲು ಇಲ್ಲಿ ನೇಮಕಾತಿಯ ನಿಯೋಜನೆಯನ್ನು ಮಾಡಿರ್ತಾರೆ. ಅದರಂತೆ ಇವತ್ತಿನಿಂದ ಈ ಒಂದು ಪ್ರವೇಶಗಳು ಪ್ರಾರಂಭ ಆಗ್ತಾ ಇದ್ದಾವೆ. 2018 ಮತ್ತು 20ನೇ ಶೈಕ್ಷಣಿಕ ಸಾಲಿಗೆ ಈ BA ಮತ್ತು BCOM ಕೋರ್ಸ್ಗಳಿಗೆ ಪ್ರವೇಶಗಳು ಇಂದಿನಿಂದ ಪ್ರಾರಂಭ ಆಗ್ತಾ ಇದ್ದಾವೆ. ಈ ಗುಳೇನಗುಡ್ಡ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರ ಒಂದು ಗುಳೇದಗುಡ್ಡದ ಸಂಜಯ್ ಬರಗುಂಡಿ. ಈಗಾಗಲೇ ಗುಳೇದಗುಡ್ಡಕ್ಕೆ ಪದವಿ ಕಾಲೇಜ್ ಮಂಜೂರಾಗಿದ್ದು ಗುಳೇದಗುಡ್ಡ ನಗರ ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ಡಿಗ್ರಿ ಕಾಲೇಜ್ ಮಂಜೂರು ಮಾಡಲು ಸಾಕಷ್ಟು ಪರಿಶ್ರಮ ಪಟ್ಟಿರತಕ್ಕಂಥ ಸನ್ಮಾನ್ಯ ಶ್ರೀ ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ನೂತನ ಗುಳೇದಗುಡ್ಡ ತಾಲೂಕಿನ ಎಲ್ಲ ಸಮಸ್ತ ಹಿರಿಯರ ಹಾಗೂ ಮುಖಂಡರ ನಾಗರಿಕರಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಯಾಕಂದ್ರೆ ಸುಮಾರು 15-20 ವರ್ಷ ಹೋರಾಟ ಸತತ ಪ್ರಯತ್ನ ಹಿಂದ ಶಾಸಕರಾಗಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದರೂ ಕೂಡ ಕಳೆದ ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಿಕ್ಕರೆಡ್ಡಿ ಸಾಹೇಬರು ಕೆರೂರಿದ್ದು ಇಲ್ಲಿಗೆ ಶಿಫ್ಟ್ ಕೂಡ ಮಾಡಿಸಿದ್ರು. ಆದರೂ ಅಲ್ಲಿ ಕೆರೂರಿನ ಒತ್ತಾಯದ ಮೇರೆಗೆ ಮತ್ತು ಹಳ್ಳಿ ಅದು ಕೆರೂರಿಗೆ ಆಯ್ತು. ಆದರೂ ಕೂಡ ನಮ್ಮ ಗುಳೇದಗುಡ್ಡ ಜನತೆ ಮತ್ತೆ 2 ವರ್ಷ ಕಾಯಬೇಕಾಗ್ತದೆ. ಕಿರಣ್ ಕುಮಾರ್ ಬಾಪ್ರಿ, ಕನ್ನಡ TV, ಗುಳೇದಗುಡ್ಡ. ಯಾದಗಿರಿ ಜಿಲ್ಲೆಯ ಸಗರ ಗ್ರಾಮದಲ್ಲಿ ಪರಿಸರ ಪ್ರೇಮಿಯೊಬ್ಬ ಸುಮಾರು 250 ಗಿಡಗಳನ್ನು ನೆಡುವುದರ ಮೂಲಕ ಈಗ ಸಾರ್ವಜನಿಕರ ಶ್ಲಾಘನೀಯಕ್ಕೆ ಪ್ರೇಕ್ಷಕನಾಗಿದ್ದಾನೆ. ಮೂಕ ಪ್ರೇಕ್ಷಕನಂತೆ ಓಡಾಡುತ್ತಿದ್ದ ಈ ವ್ಯಕ್ತಿ ಮರಗಳನ್ನು ಬೆಳೆಸುವ ಹಾಡನ್ನು ಹೇಳುತ್ತಾ ಮರಗಳಿಗಾಗಿ ನಾನು ಬದುಕುತ್ತೇನೆ ಎಂಬ ಮಾತನ್ನು ಹೇಳಿದ್ದಾನೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಪರಿಸರ ಪ್ರೇಮಿ ಯುವಕ ಶಿವಬಸಪ್ಪನವರು ಗಿಡಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇನ್ನು ಇಲ್ಲಿ ಯುವಕ 850 ಹೆಚ್ಚು ಗಿಡಗಳನ್ನು ನೆಟ್ಟಿದ್ದು ಈಗ ಸಾರ್ವಜನಿಕರ ಶ್ಲಾಘನೀಯ ಈಗ ವ್ಯಕ್ತವಾಗಿದೆ. ಚೆನ್ನಪ್ಪ, ಕನ್ನಡ TV, ಶಹಾಪುರ. ಇಲ್ಲಿವರೆಗೂ 250 ಹೆಚ್ಚು ಗಿಡ ಬೆಳೆಸಿದ್ದೇನೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ 10 ಗಿಡಗಳನ್ನು ಬೆಳೆಸಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಾಗಿ ಸಸಿಗಳನ್ನು ಬೆಳೆಸಬೇಕಾಗಿ ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರೈತರ ಬೆಂಬಲಕ್ಕೆ ನಿಲ್ಲುತ್ತದೆ ಎನ್ನುವ ಮಾತು ಬಹಳ ದೂರವಾಗಿದೆ ಕಾಣುತ್ತೆ. ಏನೋ ರೈತರು ಯಾವುದೇ ವಿಷಯಕ್ಕೆ ಎದೆಗುಂದಬೇಡಿ, ಸಾಲ ಮನ್ನಾ ಆಗಿದ್ರ ಜೊತೆಗೆ ಬ್ಯಾಂಕುಗಳು ನಿಮಗೆ ನೋಟಿಸ್ ಕಳುಹಿಸುವುದಿಲ್ಲ ಅಂತಾರೆ. ಆದರೆ ಈಗ ಫೈನಾನ್ಸ್ ಹಾಗೂ ಬ್ಯಾಂಕುಗಳಿಂದ ನೋಟಿಸ್ ಬಂದಿರುವ ರೈತರು ಕಂಗಾಲಾಗಿದ್ದಾರೆ. ಕಳೆದ 3-4 ವರ್ಷಗಳಿಂದ ಭೀಕರ ಬರಗಾಲ ಬಿದ್ದಿದ್ದು ರೈತರು ಕೆಂಗೆಟ್ಟಿದ್ದಾರೆ. ಇನ್ನು ರೈತರಿಗೆ ಬಿತ್ತನೆ ಮಾಡಲು ಬೀಜ ಹಾಗೂ ರಸಗೊಬ್ಬರವನ್ನು ಕೊಂಡುಕೊಳ್ಳಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಫೈನಾನ್ಸ್ ಕಂಪನಿಯವರು ಮತ್ತು ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ರೈತರಿಗೆ ನೋಟಿಸ್ ನೀಡಬಾರದು ಎಂಬ ಆದೇಶವಿದ್ದರೂ ಕೂಡ ಅಧಿಕಾರಿಗಳು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಇದರ ಬಗ್ಗೆ ಏನಾದರೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಎಚ್ಚರಿಕೆ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಆಗ್ರಹ ಮಾಡಿದ್ದಾರೆ.
ಕರ್ನಾಟಕ ರಾಜ್ಯ ರೈತ ಸಂಘ ಅದು ಆಚರಿಸ್ತೇನೆ. ಮೈಸೂರು ಘಟಕ ವತಿಯಿಂದ ಸರ್ಕಾರಕ್ಕೆ ಒಂದು ವಿನಂತಿ ಏನೆಂದರೆ, ನಮ್ಮ ಸತತ ಮೂರ್ನಾಲ್ಕು ವರ್ಷದಿಂದ ನಮ್ಮ ರಾಯಚೂರು ಜಿಲ್ಲೆ ಬರಗಾಲದಿಂದ ತತ್ತರಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಇವತ್ತು ಇಂದಿನ ದಿನಗಳಲ್ಲಿ ಸಾಲ ಮರುಪಾವತಿ ಮಾಡಲು ರೈತರಿಗೆ ಆಗುತ್ತಿಲ್ಲ. ಇದೇ ಈ ಬ್ಯಾಂಕಿನವರಾಗಲಿ ಫೈನಾನ್ಸ್ನವರಾಗಲಿ ಟ್ರ್ಯಾಕ್ಟರ್ ಜಪ್ತಿ ಮಾಡ್ತೇವೆ ಅಂತೇಳಿ ಗುಂಡಾವರ್ತನೆ ತೋರ್ತಾ ಇದ್ದಾರೆ. ಈ ಸರ್ಕಾರ ರೈತನಿಗೆ ಯಾವುದೇ ರೀತಿಯಿಂದ ಕಿರುಕುಳ ಕೊಡಬಾರ್ದಂತ ಆದೇಶ ಇದ್ದರೆ ಸಹ ಬ್ಯಾಂಕಿನವರು ಮತ್ತು ಫೈನಾನ್ಸ್ನವರು ರೈತರ ಮನೆಗೆ ಟ್ರ್ಯಾಕ್ಟರ್ ಜಪ್ತಿ ಮಾಡಲಿಕ್ಕೆ ಕಳಿಸ್ತಾರೆ. ಇಂದಿನ ದಿನಗಳಲ್ಲಿ ರೈತನಿಗೆ ಬೀಜ ಗೊಬ್ಬರ ತರೋಕ್ಕೆ ಸಹ ಕಷ್ಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಬಸಲಿಂಗಪ್ಪ ಭಜಂತ್ರಿ, ಕನ್ನಡ ಟಿವಿ, ಲಿಂಗಸೂರು. ರೋಣಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ನೀಡಿದರು. ಇನ್ನು ತೆರವುಗೊಂಡ ಅಧ್ಯಕ್ಷರ ಅಧಿಕಾರಕ್ಕೆ ಈಗ ಗಂಗಾಧರ ಹಳ್ಳಿಯವರು ಈಗ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಸಂಭ್ರಮಾಚರಣೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕುಬಕಡ್ಡಿ ಹಳ್ಳದ ಗೆಣ್ಣೂರು, ಗರಸಂಗಿ ಹಾಗೂ ರೋಣಿಹಾಳ ಮತ್ತು ಇನ್ನಿತರ ಗ್ರಾಮಗಳಿಗೆ ಹಲವು ತಿಂಗಳ ಹಿಂದೆ ಗ್ರಾಮ ಪಂಚಾಯತ ಅಧ್ಯಕ್ಷ ಹಣಮಂತ ನ್ಯಾಮಗೊಂಡ ಸ್ವ ಇಚ್ಛೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಇನ್ನು ತೆರವುಗೊಂಡ ಸ್ಥಾನಕ್ಕೆ ಇಂದು ಗಂಗಾಧರ ಹಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಪಂಚಾಯತ್ ಒಳಗೆ ಪಕ್ಷಲಕ್ಕೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಬಿಜೆಪಿ ಲೀಡರ್ಗಳಿಗೆ ಅವ್ರ ನಾಯಕರಿಗೆ ಎಲ್ಲರಿಗೆ ಮಾತಾಡೀನಿ. ಅವರು ಸ್ವ ಸಂತೋಷದಿಂದ ಏನೋ ಇವ ಪ್ರಧಾನ ಏನೋ ಮಾಡೋಂಗೆ ಕೆಲಸ ಅದಾನೆ, ಆ್ಯಕ್ಟಿವ್ ಅದಾನೆ, ಒಂದು ಸಣ್ಣ ಊರದಾವು ದೊಡ್ಡ ಊರಾಗಿಲ್ಲ, ಇವೊಂದು ಪರಿಸ್ಥಳಕ್ಕೆ ಕೊಡೋನು ಏನಾದರೂ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಕೊಟ್ಟಾರ. ಅವ್ರು ನಿಶ್ಚಿತವಾಗಿ ನಾನು ಸೂರ್ಯ ಚಂದ್ರ ಸಾಕ್ಷಿಯಾಗಿ ಹೇಳ್ತೀನಿ, ನಾ ಯಾರು ಐದು ಊರದ ಯಾವ ಪಕ್ಷ ಇಲ್ಲ ಪಂಗಡಿಲ್ಲ, ಈ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತೇನೆ ಅಂತೇಳಿ ಇಷ್ಟು ಹೇಳಿ ನಾನು ಹೆಚ್ಚಿಗೆ. ನಾನು ಸ್ವಚ್ಛಲ್ಲೇ ರಾಜೀನಾಮೆ ಕೊಟ್ಟೀನಿ. ಯಾಕಂದ್ರೆ ಇವತ್ತು ಗಂಗಾಧರ ಹಳ್ಳಿಯವರು ಅಧ್ಯಕ್ಷ ಆಗ್ಬೇಕಂತ ಹೇಳೋರು ಪಾದಿಸಿದ ಕನಸಿತ್ತು. ಆ ಕನಸಿಗೆ ಅವರು ಎರಡು ಸಲ ಫೈಟ್ ಮಾಡಿದ್ರು, ಆವಾಗ ಅವರು ಪರಾಭವಗೊಂಡಿದ್ದರು. ಇನ್ನೇನು ಎಲ್ಲರೂ ನಮ್ಮ ಸದಸ್ಯರೇನು ಗಂಗಾಧರ ಹಳ್ಳಿನೂ ಒಂದು ಸಲ ಮಾಡೋಣ ಅಂತೇಳಿ ಎಲ್ಲ ಸರ್ವ ಸದಸ್ಯರು ಎಲ್ಲರೂ ವಿಚಾರ ಮಾಡಿದ್ರಾಗಿ ನಮ್ಮ ರಾಜು ಬುಕಿಟಗರ, ಕನ್ನಡ ಟಿವಿ, ಕೋಲಾರ. ಎಸ್ಟಿ ಮೀಸಲಾತಿಗಾಗಿ ಅನೇಕ ಕಡೆ ಪ್ರತಿಭಟನೆಗಳು ಕೂಡ ನಡೆಯುತ್ತಿದ್ದು ಚನ್ನಗಿರಿಯಲ್ಲಿ ಕೂಡ ವಾಲ್ಮೀಕಿ ಸಮುದಾಯದವರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು 7.5% ಅಷ್ಟು ನಮಗೆ ಮೀಸಲಾತಿ ನೀಡಬೇಕು ಎಂದು ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಎಚ್ಚರ ವಹಿಸಿಕೊಳ್ಳಬೇಕು ಎಂದು ಲೋಹಿತ್ ಕುಮಾರ್ ಹಾಗೂ ಬಿಪಿ ನಾಯಕ್ ರುದ್ರೇಶ್ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಅನೇಕ ಜನ ಉಪಸ್ಥಿತಿ ಇದ್ದರು. ಪುನೀತ್, ಕನ್ನಡ ಟಿವಿ, ಚನ್ನಗಿರಿ. ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಈ ಕೆಳಕಂಡ ಅಂಶಗಳನ್ನು ತಮ್ಮಲ್ಲಿ ನಿವೇದಿಸುತ್ತಿದ್ದೇವೆ. ಒಂದು, 1956 ಇಂದಿನವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಜನಾಂಗದ ಮೀಸಲಾತಿ ಪ್ರಮಾಣದ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವುದು ಸ್ಪಷ್ಟ ಹಾಗೂ ಸಂವಿಧಾನದ ಉಲ್ಲಂಘನೆ ಸಹ ಮುಂದುವರಿಸಿರುವುದು ಕೂಡ ಸತ್ಯ. ಬಾಗಲಕೋಟೆಯಲ್ಲಿ ನ್ಯೂಸ್ ಮೀಡಿಯಾ ಆಫ್ ಅಸೋಸಿಯೇಷನ್ ಕರ್ನಾಟಕ ಎಂಬ ಸಂಘಟನೆ ಜಿಲ್ಲಾ ಘಟಕ ಉದ್ಘಾಟನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ ಅಧ್ಯಕ್ಷೆ ಮೇಟಿಯವರು ಕೂಡ ಉಪಸ್ಥಿತಿ ಇದ್ದರು. ಇನ್ನು ಅನೇಕರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ ಬೆಂಗಳೂರು ಇವರ ಸಹಯೋಗದಲ್ಲಿ ಬಾಗಲಕೋಟೆ ಜಿಲ್ಲಾ ಘಟಕ ಉದ್ಘಾಟನೆ ನಡೆಯಿತು. ಇನ್ನು ಅಕ್ಷಯ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ IPS ಅಧಿಕಾರಿಗಳಾದ ಅಭಿನವ್ ಖರೆ, ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಾಯಕ್ಕ ಮೇಟಿ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಇನ್ನೋ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಈರಣ್ಣ ಗುರುಬಸಪ್ಪ ಕಲಾದಗಿ, ಗೌರವ ಅಧ್ಯಕ್ಷ ಶಂಕರಣ್ಣ ವೆಂಕಟೇಶ ಕುಲಕರ್ಣಿ, ಉಪಾಧ್ಯಕ್ಷ ಕಿರಣ್ ಕುಮಾರ್ ಬಾಪ್ರಿ, ಕಾರ್ಯದರ್ಶಿ ಶಿವಾನಂದ ಚಲವಾದಿ, ಉಪಕಾರ್ಯದರ್ಶಿ ವಿಠಲ ಜಡಗಣ್ಣವರ್ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಇನ್ನೋ ಖಜಾಂಚಿಯಾಗಿ ರಾಜು ಬಿದ್ರಿ, ಸದಸ್ಯರಾಗಿ ಶಿವಕುಮಾರ್ ಗಾಳಿ, ಶಿವಾನಂದ ಪುರಾಣಿಕ ಮಠ, ಮಂಜು ಕಂಬಾರ, ಹನುಮಂತ ಕೋಟಿ, ವಿರೂಪಾಕ್ಷಿ ಹಿರೇಮಠ, ಬಸು ಅಂಬಿಗೇರ, ಶಿವಾನಂದ ಭಜಂತ್ರಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಶಿವಾನಂದ ಚಲುವಾದಿ, ಕನ್ನಡ ಟಿವಿ, ಬೀಳಗಿ. ಅಗ್ರವಾರ್ತೆಯಲ್ಲಿ ಇದಷ್ಟು ಈವರೆಗಿನ ಸುದ್ದಿಗಳು. ಮುಂದಿನ ಅಗ್ರವಾರ್ತೆಯಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಟಿವಿ. ಇದು ಕರುನಾಡ ಕನ್ನಡಿ.